ವಿಧಾನಸಭೆ ಚುನಾವಣೆ ಬೆನ್ನಲ್ಲೆ ಇದೀಗ ಕರ್ನಾಟಕದಲ್ಲಿ ಕುರುಕ್ಷೇತ್ರ ಕದನ ದಿನಕ್ಕೆ ರಂಗೇರ್ತಾ ಇದೆ ವಿವಿಧ ಪಕ್ಷಗಳು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇವೆ इदिगा एल्ला पक्षगळल्लू कूड़ा टिकेट गागी भारी पैपोटी शुरुआत टिकेट गागी भारी पैपोटी शुरुआत बेन्नल्ले असमाधानगळु कूड़ा शुरुआत चुनावणे बेन्नल्ले इदिगा बंडायद वेगदि शुरुआत विधानसभे एलेक्षन बेन्नल्ले रणरंगवाग्ता इदे कर्नाटक कुरुक्षेत्र दिनदिंद दिनक्के विविध पक्षगळ प्रचार कूड़ा जोर आग्ता इदे मूरु पक्षगळल्लू कूड टिकेट गागी भारी पैपोटी शुरुवागिरुवंतद्दु टिकेट गागी भारी पैपोटी बेन्नल्ले इदिगा वळबेगुदि शुरुवागिदे मुनियप्पगे टिकेट कोडुवंतह विचारदल्लि इदिगा पक्ष तोरेयुव चिंतनेयल्लिद्दारे कांग्रेस न कार्यकर्तरु हागाद्रे पक्षक्कागि दुडियोदु बेरे पक्षद टिकेट गे बेरेयवरिगे अन्नुव प्रश्ने शुरुवागिदे ಪಕ್ಷವನ್ನ ತೊರೆಯೋದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ಅಸಮಾಧಾನ ಸ್ಫೋಟಗೊಂಡಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದೀಗ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕೆಎಚ್ ಮುನಿಯಪ್ಪನವರ ಎಂಟ್ರಿಯಿಂದ ಇದೀಗ ಭಿನ್ನಾಭಿಪ್ರಾಯಗಳು ಶುರುವಾಗಿರುವಂತದ್ದು ಮುನಿಯಪ್ಪಗೆ ಟಿಕೆಟ್ ಕೊಟ್ರೆ ಇದೀಗ ಪಕ್ಷ ತೊರೆಯುವ ಚಿಂತನೆಯಲ್ಲಿ ಇದ್ದಾರಂತೆ ಕಾರ್ಯಕರ್ತರು ಪಕ್ಷ ತೊರೆಯುವುದಾಗಿ ರಾಜ್ಯ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇವನಹಳ್ಳಿಯಲ್ಲಿ ಮಣ್ಣು ಹತ್ತಿದ್ದು ಎಸಿ ಶ್ರೀನಿವಾಸ್ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಇವರು ಅಲ್ಲಿ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಲ್ಲಿ ಪಕ್ಷ ಬಲವರ್ಧನೆಗೆ ಕೆಲಸ ಮಾಡಿದ್ದಾರೆ ಆದರೆ ಟಿಕೆಟ್ ಮಾತ್ರ ಕೆಎಚ್ ಮುನಿಯಪ್ಪಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೊರಗಿನಿಂದ ಬಂದವರು ಕೆಎಚ್ ಮುನಿಯಪ್ಪನವರು ಅವರಿಗೆ ಯಾಕೆ ಟಿಕೆಟ್ ಕೊಡ್ತೀರಿ ಕಳೆದ ಹಲವು ದಿನಗಳಿಂದಲೂ ಕೂಡ ಎಸಿ ಶ್ರೀನಿವಾಸ್ ಹತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಟಿಕೆಟ್ ಕೊಡಿ ಅನ್ನೋದು ಕಾರ್ಯಕರ್ತರ ಮಾತು ಆದರೆ ಹೈ ಕಮಾಂಡ್ ಮುನಿಯಪ್ಪನವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಆಲೋಚನೆಯಲ್ಲಿದೆ ಹೀಗಾಗಿ ಒಂದು ವೇಳೆ ಮುನಿಯಪ್ಪನವರಿಗೆ ಟಿಕೆಟ್ ಕೊಟ್ರೆ ನಾವು ಪಕ್ಷದಿಂದ ಹೊರ ಹೋಗ್ತೇವೆ ಅನ್ನುವಂತ ಹೆದರಿಕೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಲ್ಲಿಯ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ ಹೀಗಾಗಿ ಎಲ್ಲ ಬೆಳವಣಿಗೆಗಳಿಂದ ಡಿಕೆ ಶುಕ್ಮಾರ್ ಹಾಗೂ ಸಿದ್ದರಾಮಯ್ಯನವರು ಕಂಗಾಲಾಗಿಬಿಟ್ಟಿದ್ದಾರೆ ಪಕ್ಷಕ್ಕಾಗಿ ಯಾರೋ ದುಡಿತಾರೆ ಇನ್ಯಾರೋ ಬಂದು ಶೋ ಮಾಡ್ತಾರೆ ಇನ್ಯಾರಿಗೋ ನೀವು ಟಿಕೆಟ್ ಕೊಡ್ತೀರಾ ಅವರು ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಧಿಕಾರವನ್ನು ನಡೆಸ್ತಾರೆ ಆದರೆ ಇಲ್ಲಿ ಮಣ್ಣು ಹರೋದು ನಾವು ಇಲ್ಲಾರೋ ಕೆಲಸವನ್ನು ಮಾಡ್ತಾರೆ ತಳಮಟ್ಟದಲ್ಲಿ ಕೆಲಸ ಮಾಡೋರು ಬೇರೆ ಕೇವಲ ಅಧಿಕಾರವನ್ನು ಅನುಭವಿಸೋರು ಬೇರೆನಾ ಹಾಗಿದ್ರೆ ಈ ರೀತಿಯಾದ ಪ್ರಶ್ನೆಗಳು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನ ಹೈಕಮಾಂಡ್ ಲೆಕ್ಕಾಚಾರ ಕೆಎಚ್ ಮುನಿಯಪ್ಪನವರನ್ನ ಕರೆದುಕೊಂಡು ಬರಬೇಕು ಅನ್ನುವಂತ ಲೆಕ್ಕಾಚಾರ ಇದೆ ಆದರೆ ಅಲ್ಲಿ ಕಾರ್ಯಕರ್ತರಿಗೆ ಮುನಿಯಪ್ಪನವರ ಆಗಮನದಿಂದ ಬೇಸರ ಉಂಟಾಗ್ತಾ ಇದೆ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ಕೊಡಬಾರದು ಅನ್ನುವಂತ ಮಾತುಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಬೆಳವಣಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳು ಸಾಕ್ಷಿ ಆಗುತ್ತೆ